ನಾವು ಈ ಒಂದು ವಿಡಿಯೋದಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಆದೇಶಿಸುವ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿತಾ ಇದ್ದೀವಿ ಅದಕ್ಕಾಗಿ ನಾನೀಗ ತೆಗೆದುಕೊಳ್ತಾ ಇರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂದರೆ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಈಕ್ವಲ್ಸ್ ಮೈನಸ್ ಎರಡು ಅನ್ನೋದು ಒಂದು ರೇಖಾತ್ಮಕ ಸಮೀಕರಣ ಆಗಿದೆ ಮತ್ತೊಂದು ರೇಖಾತ್ಮಕ ಸಮೀಕರಣ ವೈ ಈಕ್ವಲ್ಸ್ ಎರಡು ಎಕ್ಸ್ ಮೈನಸ್ ಐದು ಎಂಬುದಾಗಿದೆ ಈಗ ನೀವು ಈ ಎರಡೂ ಸಮೀಕರಣಗಳನ್ನು ಗಮನಿಸಿದ್ರೆ ಎರಡನೇ ಸಮೀಕರಣವನ್ನು ಈಗಾಗಲೇ ವೈಗೆ ಬಿಡಿಸಲಾಗಿದೆ ವೈ ಸಮ ಎರಡು ಎಕ್ಸ್ ಮೈನಸ್ ಐದು ಅನ್ನುವಂಥದ್ದು ಈಗ ವೈ ಅನ್ನುವುದು ಎಕ್ಸ್ನಲ್ಲಿ ಇರುವಂತಹ ಈ ನಿಬಂಧನೆಯನ್ನು ನಾವು ಮೊದಲನೇ ಸಮೀಕರಣಕ್ಕೆ ಆದೇಶಿಸಿ ಒಂದೇ ಒಂದು ಚರಾಕ್ಷರವನ್ನು ಪಡೆದುಕೊಳ್ತೇವೆ ಅದು ಎಕ್ಸ್ ಮಾತ್ರ ಆಗಿರುತ್ತೆ ನಾವು ಎಕ್ಸ್ಗೆ ಆ ಸಮೀಕರಣವನ್ನು ಬಿಡಿಸಿದಾಗ ಎಕ್ಸ್ನ ಬೆಲೆ ದೊರೆಯುತ್ತೆ ಎಕ್ಸ್ನ ಬೆಲೆಯನ್ನು ಉಪಯೋಗಿಸಿಕೊಂಡು ವೈ ಬೆಲೆಯನ್ನು ಕಂಡಿಡುತ್ತೇವೆ ಈ ರೀತಿಯಾಗಿ ಆದೇಶಿಸುವ ವಿಧಾನದಿಂದ ಪರಿಹಾರ ಕಂಡಿಡುತ್ತೇವೆ ಇಲ್ಲಿರುವಂತಹ ಎರಡನೇ ಸಮೀಕರಣದಲ್ಲಿರುವ ವೈನ ಒಂದು ಬೆಲೆ ಏನಿದೆ ಆ ನಿಬಂಧನೆ ಏನಿದೆ ಅದನ್ನು ನಾನೀಗ ಮೊದಲನೇ ಸಮೀಕರಣದಲ್ಲಿ ಆದೇಶಿಸ್ತಾ ಇದ್ದೀನಿ ಅದಕ್ಕಾಗಿ ನಾನು ಮತ್ತೊಮ್ಮೆ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೀನಿ ಮೊದಲನೇ ಸಮೀಕರಣ ಇಲ್ಲಿ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಈ ವೈ ಜಾಗದಲ್ಲಿ ನಾನು ಎರಡನೇ ಸಮೀಕರಣದಲ್ಲಿರುವಂಥ ವೈನ ಬೆಲೆಯನ್ನು ಆದೇಶಿಸ್ತಾ ಇದ್ದೀನಿ ಎರಡು ಎಕ್ಸ್ ಮೈನಸ್ ಐದು ಇನ್ನು ಬಲ ಬದಿಯಲ್ಲಿ ಇದಿಷ್ಟು ಸಮ ಇರುವಂಥದ್ದು ಮೈನಸ್ ಎರಡು ಆಗಿದೆ ಅದನ್ನು ತೆಗೆದುಕೊಳ್ತಾ ಇದ್ದೀನಿ ಈಗ ನಾವು ಈ ಸಮೀಕರಣವನ್ನು ಸುಲಭ ರೂಪಕ್ಕೆ ತರೋಣ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕನ್ನು ಎರಡು ಎಕ್ಸ್ ಮತ್ತು ಮೈನಸ್ ಐದಕ್ಕೆ ವಿಭಾಜಿಸಿದಾಗ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಎಂಟು ಎಕ್ಸ್ ಆಗಿದೆ ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕೈದಾವರ್ತಿ ಇಪ್ಪತ್ತು ದೊರಕ್ತಾ ಇದೆ ಇನ್ನು ಬಲ ಬದಿಯಲ್ಲಿ ಮೈನಸ್ ಎರಡು ಹಾಗೆ ಉಳ್ಕೊಂಡಿದೆ ಈಗ ನಾವು ಈ ಸಮೀಕರಣವನ್ನು ಬಿಡಿಸೋದಕ್ಕೋಸ್ಕರ ಎಕ್ಸ್ ಎಲ್ಲವನ್ನು ಒಟ್ಟುಗೂಡಿಸೋಣ ಮೈನಸ್ ಮೂರು ಎಕ್ಸ್ ಮೈನಸ್ ಎಂಟು ಎಕ್ಸ್ ಇದರ ಬೆಲೆ ಮೈನಸ್ ಹನ್ನೊಂದು ಎಕ್ಸ್ ಆಗಿದೆ ಪ್ಲಸ್ ಇಪ್ಪತ್ತನ್ನು ಸೇರಿಸ್ತಾ ಇದ್ದೀವಿ ಅದು ಮೈನಸ್ ಎರಡಕ್ಕೆ ಸಮವಾಗಿದೆ ಈಗ ನಾವು ಎಕ್ಸ್ ಬಿಡಿಸೋದಕ್ಕೋಸ್ಕರ ಸಮೀಕರಣದ ಎಡಬದಿ ಮತ್ತು ಬಲಬದಿ ಎರಡೂ ಕಡೆಯಲ್ಲಿ ಮೈನಸ್ ಇಪ್ಪತ್ತನ್ನು ಸೇರಿಸ್ತಾ ಇದ್ದೀವಿ ಈಗ ಎಡಬದಿಗೆ ಮೈನಸ್ ಇಪ್ಪತ್ತನ್ನು ಸೇರಿಸೋಣ ಹಾಗೆ ಬಲಬದಿಗೂ ಮೈನಸ್ ಇಪ್ಪತ್ತನ್ನು ಸೇರಿಸ್ತೇವೆ ಇಲ್ಲಿ ಎಡಬದಿಯಲ್ಲಿ ಪ್ಲಸ್ ಇಪ್ಪತ್ತು ಮತ್ತು ಮೈನಸ್ ಇಪ್ಪತ್ತು ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ಳುವಂಥದ್ದು ಮೈನಸ್ ಹನ್ನೊಂದು ಎಕ್ಸ್ ಹಾಗೆ ಬಲಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು ಮೈನಸ್ ಎರಡು ಮತ್ತು ಮೈನಸ್ ಇಪ್ಪತ್ತನ್ನು ಸೇರಿಸಿದಾಗ ನಮಗೆ ದೊರೆಯುವಂಥದ್ದು ಮೈನಸ್ ಇಪ್ಪತ್ತ ಎರಡು ಈಗ ನಾವು ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಹನ್ನೊಂದರಿಂದ ಭಾಗಿಸೋಣ ಎಕ್ಸ್ನ ನ ಬೆಲೆಯನ್ನು ಪಡೆಯೋದಕ್ಕೋಸ್ಕರವಾಗಿ ಈಗ ನಮಗೆ ದೊರೆಯುವಂಥದ್ದು ಮೈನಸ್ ಹನ್ನೊಂದು ಮೈನಸ್ ಹನ್ನೊಂದನ್ನು ಭಾಗಿಸಿದಾಗ ನಮಗೆ ಉಳಿಯುವಂಥದ್ದು ಎಕ್ಸ್ ಎಡಬದಿಯಲ್ಲಿ ಎಕ್ಸ್ ಉಳಿತಾ ಇದೆ ಎಕ್ಸ್ ಸಮ ಮೈನಸ್ ಮತ್ತೆ ಮೈನಸ್ ಭಾಗವಾದಾಗ ಪ್ಲಸ್ ಅಂದರೆ ಕ್ಯಾನ್ಸಲ್ ಆಗಿ ಪ್ಲಸ್ ಉಳ್ಕೊಳ್ಳುತ್ತೆ ಅನ್ನೊಂದು ಎರಡಾವರ್ತಿ ಇಪ್ಪತ್ತೆರಡು ಆಗಿದೆ ಈಗ ನಮಗೆ ಎಕ್ಸ್ ನ ಬೆಲೆ ಎರಡು ಅಂತ ಹೇಳಿ ದೊರಕ್ತಾ ಇದೆ ಇದರ ಅರ್ಥ ಈ ಎರಡೂ ಸಮೀಕರಣಗಳು ಛೇದಿಸುವಂತಹ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಎರಡಾಗಿದೆ ಈ ಎಕ್ಸ್ ನ ಬೆಲೆಯನ್ನ ನಾವೀಗ ಈ ಎರಡೂ ಸಮೀಕರಣದಲ್ಲಿ ಯಾವುದಾದರೂ ಒಂದು ಸಮೀಕರಣದಲ್ಲಿ ಉಪಯೋಗಿಸಿದ್ವಿ ಅಂತ ಹೇಳಿದ್ರೆ ವೈನ ಬೆಲೆ ದೊರೆಯುತ್ತೆ ಆದರೆ ಈಗಾಗಲೇ ಎರಡನೇ ಸಮೀಕರಣದಲ್ಲಿ ವೈಗೆ ಸಮೀಕರಣವನ್ನು ಬಿಡಿಸಿರೋದ್ರಿಂದ ನಾವು ಇಲ್ಲಿ ನಾವು ಈ ಒಂದು ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ಬಳಸಿ ಸುಲಭವಾಗಿ ವೈ ಬೆಲೆಯನ್ನು ಪಡೆದುಕೊಳ್ಳೋಣ ವೈ ಈಕ್ವಲ್ಸ್ ಎರಡು ಈಗ ನಾನು ಈಗ ತಾನೇ ಕಂಡು ಹಿಡಿದಿರುವಂತಹ ಎಕ್ಸ್ನ ಬೆಲೆಯನ್ನು ಬಳಸ್ತಾ ಇದ್ದೀನಿ ಎರಡು ಮೈನಸ್ ಐದು ಎರಡೆರಡ್ಲಿ ನಾಲ್ಕು ಮೈನಸ್ ಐದು ಪ್ಲಸ್ ನಾಲ್ಕು ಮತ್ತು ಮೈನಸ್ ಐದನ್ನು ಕೂಡಿದಾಗ ನಮಗೆ ದೊರೆಯುವಂಥದ್ದು ವೈ ಈಕ್ವಲ್ಸ್ ಮೈನಸ್ ಒಂದು ಎಂಬುದಾಗಿದೆ ಈಗ ನಮಗೆ ಎಕ್ಸನ್ನು ಬಳಸಿ ವೈ ಬೆಲೆಯನ್ನು ಪಡೆದುಕೊಂಡಿದ್ದೇವೆ ಅಂದರೆ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಸಮ ಮೈನಸ್ ಎರಡು ವೈ ಈಕ್ವಲ್ಸ್ ಎರಡು ಎಕ್ಸ್ ಮೈನಸ್ ಐದು ಅನ್ನುವಂಥ ಈ ಎರಡು ಸಮೀಕರಣಗಳ ಜೋಡಿ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಕ್ಸ್ ಈಕ್ವಲ್ಸ್ ಎರಡು ಮತ್ತು ವೈ ಈಕ್ವಲ್ಸ್ ಮೈನಸ್ ಒಂದು ಎನ್ನುವ ನಿರ್ದೇಶಾಂಕದಲ್ಲಿ ಛೇದಿಸ್ತಾ ಇದೆ ಈ ಎಕ್ಸ್ ಮತ್ತು ವೈ ಎನ್ನುವುದು ಈ ಎರಡೂ ಸಮೀಕರಣಗಳ ಪರಿಹಾರ ಆಗಿದೆ ಈಗ ನಾವು ಈ ಒಂದು ಬೆಲೆಯನ್ನು ಮೊದಲನೇ ಸಮೀಕರಣದಲ್ಲಿ ಬಳಸಿ ಆ ಸಮೀಕರಣವನ್ನು ಸಹ ತಾಳೆ ನೋಡಬಹುದಾಗಿದೆ ಅದಕ್ಕಾಗಿ ನಾನೀಗ ವೈ ಮತ್ತು ಎಕ್ಸ್ ಬೆಲೆಯನ್ನು ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಬಳಸ್ತಾ ಇದ್ದೀನಿ ಮೈನಸ್ ಮೂರು ಇಂಟು ಎಕ್ಸ್ನ ಬೆಲೆ ಅಂತ ಹೇಳಿದರೆ ಎರಡು ಮೈನಸ್ ನಾಲ್ಕು ಇಂಟು ವೈ ಬೆಲೆ ಅಂತ ಹೇಳಿದ್ರೆ ಮೈನಸ್ ಒಂದು ಇದನ್ನು ನಾವು ಸುಲಭಕರಿಸಿದಾಗ ಬಲ ಬದಿಯಲ್ಲಿ ಇರುವಂತಹ ಮೈನಸ್ ಎರಡು ದೊರಕ್ತು ಅಂತ ಹೇಳಿದ್ರೆ ನಾವು ಕಂಡಿಡಿರುವಂತಹ ಪರಿಹಾರ ಸರಿಯಾಗಿದೆ ಅಂತಾಗತ್ತೆ ಮೈನಸ್ ಮೂರು ಇಂಟು ಎರಡು ಮೈನಸ್ ಆರು ಆಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಾಲ್ಕೊಂದ್ಲಿ ನಾಲ್ಕು ಈಕ್ವಲ್ಸ್ ಮೈನಸ್ ಎರಡು ಮೈನಸ್ ಆರು ಪ್ಲಸ್ ನಾಲ್ಕು ಅಂತ ಹೇಳೋದಾದರೆ ಅದು ಮೈನಸ್ ಎರಡು ಸಮ ಮೈನಸ್ ಎರಡು ಅಂದರೆ ಎಡಬದಿಯಲ್ಲಿರುವಂತಹ ಬೆಲೆ ಬಲಬದಿಯಲ್ಲಿರುವಂತಹ ಬೆಲೆ ಎರಡೂ ಸಹ ಒಂದೇ ಆಗಿದೆ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್ ಅಂತ ಹೇಳಿ ನಾವು ಹೇಳ್ತೇವೆ ಹೀಗೆ ನಾವು ನಾವು ಕಂಡು ಬೆಲೆಯನ್ನು ತಾಳೆ ಸಹ ನೋಡಬಹುದಾಗಿದೆ